नमस्कार सोनी नई न्यूज के स्वागत नानु सोनिका मोदलिगे मुख्यांशगळु जातिरहित जनता दल जेडीएस पक्ष एससी विभाग बीदर जिलाध्यक्ष देवेंद्र रामचंद्र सोनियवर 51ने हुट्टुहब्ब सरळवागि आचरणे श्री क्षेत्र धर्मस्थल वतियिंद बीदर जिला ब्रिम्स बौद्धिक आस्पत्रेगे 5 टन आक्सिजन वितरणे डॉक्टर बी आर अंबेडकर कल्चरल आंड वेलफेर सोसैटी वतियिंद विशेष चेतन मक्कळिगे लसिकाकरण हागू आहार दान किट वितरणे श्री सत्यसाई बाबा सेवा समिति वतियिंद एरडु आक्सिजन घटक लोकार्पणे राज्यदल्लि तीव्र संकष्टदल्लिरुव कूली कार्मिकरिगे परिहार नीडलु सीपीआईएम बीदर जिला घटकदिंद आग्रह बीदर लोकसभा सदस्यरद भगवंत खुबा अवर 54ने हुट्टुहब्बद अंगवागि एपीएमसी हमालरिय आहार दान किट वितरणे सुद्दिय विवरगळु जातिरहित जनता दल जेडीएस पक्ष एससी विभाग बीदर जिला घटक अध्यक्ष सोनी नयन बीदर न्यूज सुद्दी वाहिनी व्यवस्थापक निर्देशक सामाजिक सेवकर दीन दलित बैठे अपर काळजी कळकळि देवेंद्र रामचंद्र सोनियवर 51ने हुट्टुहब्बवन्नु डीआर सोनी अभिमानी बळगदवरु बीदर नगर बीदर जिलाड़ मार्गसूचियंते कोविड 19 नियम पालिसि सरळवागि आचरणे माडलायितु सामाजिक चिंतक हुट्टु होराटगार शिक्षण पत्रिका रंगगळु सेरिदंते हलवु क्षेत्रगळल्लि तम्मदे आद छाप मूडिसिकोंडिरुव देवेंद्र रामचंद्र सोनियवर 51ने हुट्टुहब्बवन्नु डीआर सोनि अभिमानिगळ बळगदिंद बीदर नगरदल्लि कोविड 19 नियमगळ पालने माडुव मूलक केक् कट् माडि सरळवागि आचरणे माडिदरु ಈ ಸಂದರ್ಭದಲ್ಲಿ ಡಿಆರ್ ಸೋನಿ ಅಭಿಮಾನಿಗಳ ಬಳಗದಿಂದ ದೇವೇಂದ್ರ ರಾಮಚಂದ್ರ ಸೋನಿಯವರ 51ನೇ ಹುಟ್ಟುಹಬ್ಬದ ಅಂಗವಾಗಿ ದೇವರು ಅವರಿಗೆ ಆಯು ಆರೋಗ್ಯ ನೀಡಿ 100 ಕಾಲ ಬಾಳುವಂತೆ ಮಾಡಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿ ಸಾಧಿಸಲು ಆ ಭಗವಂತ ಆಶೀರ್ವದಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಡಿಆರ್ ಸೋನಿ ಅಭಿಮಾನಿಗಳ ಬಳಗದ ಸಂಗುಚಿದ್ರಿ ಕೃಷ್ಣ ಪನಾಟೇಕರ್ ವಿಲಾಸ್ ಸಿಂಗಾರೆ ಮೀನಾ ಚಿದ್ರಿ ಅವರು ಅನೇಕರು ಇದ್ದರು ರಾಜ್ಯದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಬೀದರ್ ಜಿಲ್ಲಾ ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆಗೆ 5 ಟನ್ ಪ್ರಾಣವಾಯು ಆಕ್ಸಿಜನ್ ಅನ್ನು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೀದರ್ ಜಿಲ್ಲಾ ನಿರ್ದೇಶಕರಾದ ಉಮರ್ ಅಬ್ದುಲ್ ಅವರು ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಮಾತನಾಡುತ್ತಾ ದಾನಗಳಲ್ಲಿ ರಕ್ತದಾನ ಶ್ರೇಷ್ಠವೆಂದು ಹೇಳಲಾಗುತ್ತಿತ್ತು ಆದರೆ ಈಗ ಕೋವಿಡ್ 19 ಸಂದರ್ಭದಲ್ಲಿ ಪ್ರಾಣವಾಯು ಆಕ್ಸಿಜನ್ ದಾನ ಮಾಡುವುದು ಶ್ರೇಷ್ಠವಾಗಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಬೀದರ್ ಜಿಲ್ಲಾ ಆಸ್ಪತ್ರೆಗೆ ಉಚಿತವಾಗಿ 5 ಟನ್ ಪ್ರಾಣವಾಯು ಆಕ್ಸಿಜನ್ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಕುಬಾ ಅವರು ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಬೀದರ್ ಜಿಲ್ಲಾ ಆಸ್ಪತ್ರೆಗೆ 5 ಟನ್ ಪ್ರಾಣವಾಯು ಆಕ್ಸಿಜನ್ ಉಚಿತವಾಗಿ ನೀಡುವ ಮೂಲಕ ಕೋವಿಡ್ ಸೋಂಕಿತ ರೋಗಿಗಳ ಪ್ರಾಣ ಉಳಿಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಅಧ್ಯಕ್ಷರು ಪೂಜ್ಯಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ರಾಜ್ಯದಂತ ಆಸ್ಪತ್ರೆಗಳಿಗೆ ಆಕ್ಸಿಜನ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಗೂ ಇನ್ನಿತರ ಸಲಕರಣೆಗಳನ್ನು ಒದಗಿಸುತ್ತಿದ್ದು ಅದರಂತೆ ರಾಜ್ಯದಂತ ಒಟ್ಟು 100 ಟನ್ ಪ್ರಾಣವಾಯು ಆಕ್ಸಿಜನ್ ಅನ್ನು ಒದಗಿಸುವ ಪ್ರಯತ್ನದಿಂದ ಆಕ್ಸಿಜನ್ ಖರೀದಿ ಮತ್ತು ಸಾಗಾಟ ವೆಚ್ಚವನ್ನು ಯೋಜನೆಯಿಂದ ಭರಿಸಿದ್ದು ಅದರಂತೆ ಪ್ರಸ್ತುತ ಬೀದರ್ ಜಿಲ್ಲೆಯ ಜಿಲ್ಲಾ ಆಸ್ಪತ್ರೆಗೆ 5 ಟನ್ ಪ್ರಾಣವಾಯು ಆಕ್ಸಿಜನ್ ಒದಗಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು ಬೀದರ್ ಜಿಲ್ಲಾಧಿಕಾರಿ ರಾಮಚಂದ್ರನ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲಾ ಆಸ್ಪತ್ರೆಗೆ 5 ಟನ್ ಪ್ರಾಣವಾಯು ಆಕ್ಸಿಜನ್ ಉಚಿತವಾಗಿ ನೀಡಿರುವುದು ಕೋವಿಡ್ ಸೋಂಕಿನಿಂದ ಬಳಲುತ್ತಿರುವ ರೋಗಿಗಳ ಪ್ರಾಣ ಬಂದಂತಾಗಿದೆ ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬೀದರ್ ಜಿಲ್ಲಾ ಯೋಜನಾ ನಿರ್ದೇಶಕರು ಮಾತನಾಡುತ್ತಾ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಕುಬರವರ ಸಮ್ಮುಖದಲ್ಲಿ 5 ಟನ್ ಆಕ್ಸಿಜನ್ ಅನ್ನು ಬೀದರ್ ಜಿಲ್ಲಾ ಆಸ್ಪತ್ರೆಗೆ ನೀಡಲಾಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು ಎಂದು ಬೀದರ್ ಜಿಲ್ಲೆಯ ನಾಗರಿಕರಲ್ಲಿ ವಿನಂತಿಸಿಕೊಂಡರು ಬೀದರ್ ತಾಲೂಕಿನ ಚಿಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮೇಶ್ ಬಿರದರ್ ಅವರು ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ 5 ಟನ್ ಆಕ್ಸಿಜನ್ ಅನ್ನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಉಚಿತವಾಗಿ ಒದಗಿಸಲಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಬೀದರ್ ಸಹಾಯಕ ಆಯುಕ್ತರಾದ ಗರಿಮ ಪನ್ವರ್ ಬ್ರಿಮ್ಸ್ ಆಸ್ಪತ್ರೆ ನಿರ್ದೇಶಕರಾದ ಶಿವಕುಮಾರ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಹಾಗೂ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬೀದರ್ ಜಿಲ್ಲಾ ನಿರ್ದೇಶಕರಾದ ಉಮಾರ್ ಅಬ್ಬ ಯೋಜನಾಧಿಕಾರಿಗಳಾದ ರಮೇಶ್ ನಾಯಕ್ ಮಹಾಂತೇಶ್ ಪ್ರಬಂಧಕರಾದ ಎಂನಪ್ಪುರಪ್ಪ ಮತ್ತು ಏಕ್ತಾ ಸಂಸ್ಥೆ ಅಧ್ಯಕ್ಷರಾದ ರವಿಸ್ವಾಮಿ ಅವರು ಸೇರಿದಂತೆ ಇತರರು ಇದ್ದರು ಸರ್ ಬನ್ನಿ ಸರ್ ಬನ್ನಿ
ಸರ್ ನಾಳೆ ಒಂದು 5 ಆಕ್ಸಿಜನ್ ಕಾನ್ಸಂಟ್ರೇಟರ್ ಬರ್ತಾಯಿದೆ ಬೆಳಿಗ್ಗೆ ನಾಳೆ ಮಾಡ್ತೇವೆ ಅವರದ್ದಾಗೊಂಡ್ರು ಮತ್ತು ಈಗ 50 ಸದನ ಒಂದು ನಮ್ಮ ಜಿಲ್ಲೆಯಲ್ಲಿ 2,500 ಕುಟುಂಬಗಳಿಗೆ ಮತ್ತು ಅಲ್ಲಲ್ಲಿ ಸ್ವಲ್ಪ ಮಾಸ್ಕ್ಗಳನ್ನು ವಿತರಣೆ ಮಾಡುವಂಥದ್ದು ಹಳ್ಳಿಗಳಲ್ಲಿ ಲಸಿಕೆ ಹಾಕ್ಸಾಗಿ ಸರ್ ಲಸಿಕೆ ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗೂ Just now I came, I was at MP was crossing. All the very best. So, Sri Kshetra request. Dharmasthala vatiyinda sarkari aspatrige uchita pranavayu oxygen Bidar jillege sarkaraj madidiri. ಎಷ್ಟು 5 ಕಿಲೋಲೀಟರ್ ಜಾಸ್ತಿ ಇದೆ 5 ಟನ್ ಎಸಿ ಅವರು ಇದ್ದಾರೆ ಸೊ ವಿ ಅಪ್ರಿಷಿಯೇಟ್ ಯುವರ್ ಕಾಂಟ್ರಿಬ್ಯೂಷನ್ ನಾಳೆ ಇದು ಬರ್ತದೆ ಸರ್ 5 ಕಾನ್ಸಂಟ್ರೇಟರ್ ಬನ್ನಿ ಬರಲಿ 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 ಈಗ ನಮ್ಮ ಪ್ರತಿನಿಧಿಗಳು ಸಾಹೇಬರೇ ಸಾಹೇಬರ ಕೈಯಿಂದ ಉದ್ಘಾಟನೆ ಆಗಿದೆ ನಮಗೆ ಬಹಳ ಖುಷಿ ಆಯಿತು ತಾವು ಒಂದು ಇದ್ರೆ ಒಳ್ಳೆ ಏನಿಲ್ಲ ಏನಿಲ್ಲ ನಮ್ದು ಅದೇ ಮೀಟಿಂಗ್ ನಲ್ಲಿ ನಾವು ಈಗ ಜಲ್ದಿ ಜಲ್ದಿ ತಮಿಳುನಾಡು ಇಂಡಿಯನ್ ನಮಗೆ ಈಗ ಥರ್ಡ್ ವೇವ್ ಪೀಡಿಯಾಟ್ರಿಕ್ ವೇವ್ ಮಕ್ಕಳನ್ನ ಜಾಸ್ತಿ ಇದು ಮಾಡುತ್ತೆ ನಾವು 72 ಬೆಡ್ ವೆಂಟಿಲೇಟರ್ ಮಾಡ್ತಾ ಇದ್ದೀವಿ ಪೀಡಿಯಾಟ್ರಿಕ್ ವೆಂಟಿಲೇಟರ್ ಒಂದಾದ್ರೂ ಕೊಡ್ಸ್ರಿ ಧರ್ಮಸ್ಥಳ ಸಂಸ್ಥೆಯಿಂದ ಬೀದರ್ ಆಸ್ಪತ್ರೆಗೆ 5 ಟನ್ ಆಕ್ಸಿಜನ್ ಅನ್ನು ಉಚಿತವಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಹೀಗಾಗಿ ನಾನು ಧರ್ಮಾಧಿಕಾರಿಯಾದಂತ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಬೀದರ ಜಿಲ್ಲೆಯ ಜನತೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅವರ ಸೇವೆ ಅಮೋಘವಾದದ್ದು ಯಾವಾಗಲೂ ಕಷ್ಟ ಇದ್ದಾಗ ಧರ್ಮಸ್ಥಳ ಸಂಸ್ಥೆ ಸದಾ ಸಮಾಜಮುಖಿಯಾಗಿ ಬಡವರ ನಿರ್ಧಿಕರ್ತಿಕರ ಏಳಿಗೆಗಾಗಿ ಅದರಲ್ಲಿ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಕುಟುಂಬಗಳ ಆರ್ಥಿಕ ವ್ಯವಸ್ಥೆಯನ್ನು ಮೇಲೆತ್ತುವಂಥ ಅನೇಕ ಚಟುವಟಿಕೆಗಳನ್ನು ಕಾರ್ಯವನ್ನು ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಹೀಗಾಗಿ ಇಂತಹ ಒಂದು ಕಷ್ಟದ ಕಾಲದಲ್ಲಿಯೂ ಕೂಡ ಆಕ್ಸಿಜನನ್ನು ಕೊಟ್ಟಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆಯ ವತಿಯಿಂದ ಇವತ್ತು ನಮಗೆ ಒಂದು 5 ಕಿಲೋಲೀಟರ್ ಲಿಕ್ವಿಫೈಡ್ ಮೆಡಿಕಲ್ ಆಕ್ಸಿಜನನ್ನು ದಾನವಾಗಿ ಉಚಿತವಾಗಿ ನಮಗೆ ಕೊಡ್ತಾ ಇದ್ದಾರೆ ದಾನದಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತಾ ಇದ್ದಿದ್ದು ಕಾಲ ಹೋಗಿ ಈಗ ಪ್ರಾಣವಾಯುವನ್ನು ದಾನವಾಗಿ ಕೊಡುವುದು ಶ್ರೇಷ್ಠ ಆಗಿ ಬಂದಿದೆ ಈಗ ಸಮಯ ಆಗಿದೆ ಆ ಥರ ನಮ್ಮ ಜೀವವನ್ನು ಉಳಿಸುವಂಥ ಈ ಆಕ್ಸಿಜನ್ನ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಸ್ಥೆ ವತಿಯಿಂದ ಇವತ್ತು ಎಲ್ಲ ಜಿಲ್ಲೆಗಳಿಗೂ ಕೂಡ ನೀಡ್ತಾ ಇದ್ದರು ಈಗ ಬೀದರ್ ಜಿಲ್ಲೆಗೂ ಈಗ ತೊಗೊಂಡ್ಬಂದಿದ್ದಾರೆ ಸೊ ಈ 5 ಕಿಲೋ ಟನ್ನನ್ನು ನಮ್ಮ ಹೊಸದಾಗಿ ನಿರ್ಮಾಣ ಮಾಡಿದ್ದ 5 KL ನಾವು ಇದನ್ನು ತುಂಬಿಸಿ ಅದನ್ನು ಸದುಪಯೋಗ ಮಾಡ್ಕೊಳ್ತೀವಿ ನಾಳೆನೂ ಕೂಡ ಅವರು 50 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅನ್ನು ಕೊಡ್ತಾ ಇದ್ದಾರಂತೆ 50 ಕೊಡಬೇಕಂತ ನಾವು ಮನವರಿಕೆ ಮಾಡ್ತಾ ಇದ್ದೀವಿ 50 ಸಾಲದು ಇನ್ನೂ ಹೆಚ್ಚು ಕೊಡಬೇಕು ಸಂಸ್ಥೆ ಭಾಳ ದೊಡ್ಡದಿದೆ ಕೊಡುಗೆನೂ ದೊಡ್ಡದಾಗಿ ಬರಬೇಕಂತ ಮಾಡ್ತಾ ಇದ್ದೀನಿ ನಾಳೆ ಕೊಡುವಂಥ 5 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಬ್ರಿಮ್ಸ್ ಸಂಸ್ಥೆಯಲ್ಲಿ ನಾವು ಅದನ್ನು ಸದ್ಬಳಕೆ ಮಾಡ್ತಾ ಇದ್ದೀವಿ ತಮಗೆ ಶ್ರೀ ಹೆಗಡೆ ಸಾಹೇಬರಿಗೆ ಮತ್ತು ತಮ್ಮ ಡೈರೆಕ್ಟರ್ ಉಮರ್ ರಬ್ಬ ಸಾಹೇಬರಿಗೆ ಇಲ್ಲಿ ಲೋಕಲ್ ರಮೇಶ್ ಎಲ್ಲರಿಗೂ ಕೂಡ
ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ಈಗಾಗಲೇ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾಜ್ಯಾದ್ಯಂತ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳು ನಡೆಸ್ತಾ ಬಂದಿದೆ. ಕೊರೋನಾ ಎರಡನೇ ಅಲೆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಗೆ ಪೂರಕವಾಗಿ ಇವತ್ತು ಬಹಳಷ್ಟು ಕಾರ್ಯಕ್ರಮ ಪೂಜ್ಯರ ನೇತೃತ್ವದಲ್ಲಿ ನಡೀತಾ ಇದೆ. ಕಳೆದ 5 ವರ್ಷದಿಂದ ಬೀದರ್ ಜಿಲ್ಲೆಯಲ್ಲಿ ನಾವು ಸಹಾಯ ಸಂಘಗಳ ರಚನೆ ಮಾಡೋದರ ಮುಖಾಂತರ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನು ಮಾಡಿದ್ದೇವೆ. ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆಗೆ ಅವಶ್ಯಕವಾಗಿ ಔಷಧಿ ಆಕ್ಸಿಜನ್ ಅವಶ್ಯಕತೆ ಇತ್ತು. ಇದನ್ನು ಮನಗಂಡು ಜಿಲ್ಲಾಧಿಕಾರಿಗಳ ಒಂದು ರಿಕ್ವೆಸ್ಟ್ ಮೇರೆಗೆ ನಾವು ಇವತ್ತು 5 ಟನ್ ಆಕ್ಸಿಜನ್ ಅನ್ನು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ನಾವು ಈಗ ಹಸ್ತಾಂತರ ಮಾಡಿದ್ದೇವೆ. ಇದು ರೋಗಿಗಳಿಗೆ ಪ್ರಯೋಜನ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಅದಲ್ಲದೆ ಸಾಮಾಜಿಕವಾಗಿ ನಾವು ಕಿಟ್ ವಿತರಣೆ ಮಾಡೋ ಕಾರ್ಯಕ್ರಮ ಆಗಿರ್ಬೋದು, ರೋಗಿಗಳಿಗೆ ಆಸ್ಪತ್ರೆಗೆ ಹೋಗಲಿಕ್ಕೆ ಅಥವಾ ಮನೆ ಕರ್ಕೊಂಡು ಹೋಗಲಿಕ್ಕೆ ವಾಹನದ ವ್ಯವಸ್ಥೆಗಳನ್ನು ಮಾಡಿದಂಥದ್ದಾಗಿರ್ಬೋದು, ಅಥವಾ ಮೆಡಿಕಲ್ ಕಿಟ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಆಕ್ಸಿಜನ್ಗೆ ಸಂಬಂಧಪಟ್ಟಂತಹ ಮಿಷನ್ಗಳನ್ನು, ಹೈಪ್ಲೋ ಮಿಷನ್ ಅಥವಾ ವೆಂಟಿಲೇಟರ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಎಲ್ಲ ಮಿಷನ್ಗಳನ್ನು ನಾವು ಕ್ಷೇತ್ರದ ಮುಖಾಂತರ ರಾಜ್ಯಾದ್ಯಂತ ಕೊರೋನಾಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೆ ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗರು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಇಂದು ನಮ್ಮ ಬೀದರ್ಗೆ ಧರ್ಮಸ್ಥಳದಿಂದ 5 ಟನ್ ಆಕ್ಸಿಜನ್ ಉಚಿತವಾಗಿ ಕೊಟ್ಟಿದ್ದಾರೆ. ನಾವು ನಮ್ಮ ಬೀದರ್ ವತಿಯಿಂದ ದೇವಸ್ಥಾನಕ್ಕೆ ತುಂಬ 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 ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಮತ್ತು ಇದೇನು ಆಕ್ಸಿಜನ್ ಏನು ಕೊರತೆ ಬಂದಿದೆ, ಅದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಇನ್ನೂ ಸ್ವಲ್ಪ ಅವ್ರು ಹೆಲ್ಪ್ ಮಾಡಲಿ, ನಮ್ಮ ಬೀದರ್ ಜನತೆಗೆ ಇನ್ನೂ ಸ್ವಲ್ಪ ಇದು ಬರಲಿ ಅಂತೇಳಿ ನಾನು ಬಯಸಿ ನಂದು 2 ಮಾತು ಮುಗಿಸ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ವತಿಯಿಂದ ಬೀದರ್ನಗರದಲ್ಲಿ ನಡೆಯುತ್ತಿರುವ ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆ 18 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಮತ್ತು ದೈಹಿಕ ವಿಶೇಷಚೇತನರಿಗೆ ಲಸಿಕೀಕರಣ COVID-19 ಕುರಿತು ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಿದರು. ಬೀದರ್ ತಹಸೀಲ್ದಾರದ ಶ್ರೀಮತಿ ಗಂಗಾದೇವಿ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲಾಧಿಕಾರಿಗಳ ಮಾರ್ಗಸೂಚಿಯಲ್ಲಿ COVID-19 ಸೋಂಕು ನಿವಾರಣೆಗಾಗಿ ಲಸಿಕೀಕರಣ ಕಾರ್ಯಕ್ರಮ ಬೀದರ್ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಯಶಸ್ವಿಯಾಗಿ ನಡೆಸಲಾಗುತ್ತದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಹಿರಿಯ ನಾಗರಿಕರ ಇಲಾಖೆಯ ಉಪನಿರ್ದೇಶಕರಾದ ಜಗದೀಶ್ ಅವರು ಮಾತನಾಡುತ್ತಾ, ಬೀದರ್ನಗರದಲ್ಲಿ ವಿಶೇಷ ಮಕ್ಕಳ ಶಾಲೆಯಲ್ಲಿ ಲಸಿಕೀಕರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಬೆಲ್ದರೆ ಅವರು ಮಾತನಾಡುತ್ತಾ, ಕಳೆದ 25 ವರ್ಷಗಳಿಂದ ಬೀದರ್ ಜಿಲ್ಲೆಯಲ್ಲಿ ವಿಶೇಷ ಚೇತನ ಮಕ್ಕಳ ಉನ್ನತಿಗಾಗಿ ಕಾರ್ಯನಿರ್ವಹಿಸಲಾಗುತ್ತದೆ ಎಂದರು. ರಾಜ್ಯ ಸರ್ಕಾರ 1 ವರ್ಷದಿಂದ ವಿಶೇಷಚೇತನ ಬುದ್ಧಿಮಾಂದ್ಯ ಮಕ್ಕಳಿಗೆ ಶಿಶು ವೇತನ, ಮಾಸಿಕ ವೇತನ ಹಾಗೂ ಪೌಷ್ಟಿಕಾಂಶವುಳ್ಳ ಆಹಾರ ನೀಡಿಲ್ಲ, ರಾಜ್ಯ ಸರ್ಕಾರ ಕೂಡಲೇ ನೀಡಬೇಕೆಂದು ಮನವಿ ಮಾಡಿದರು. ಬೀದರ್ ನಗರಸಭೆ ಸದಸ್ಯರಾದ ಶಶಿ ಹೊಸಳಿ ಅವರು ಮಾತನಾಡುತ್ತಾ, ದೇಶದಲ್ಲಿ ತಯಾರಿಸಿದ ಲಸಿಕೆಯನ್ನು ವಿಶ್ವದ 75% ಭಾಗದಲ್ಲಿ ಪಡೆಯುತ್ತಿದ್ದಾರೆ, ಆದರೆ ದೇಶದಲ್ಲಿಯೇ ತೆಗೆದುಕೊಳ್ಳದಿರುವುದು ದುರದೃಷ್ಟಕರ ಎಂದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿಯ ಅಡಿಯಲ್ಲಿ ನಡೆಯುತ್ತಿರುವ ನವಜೀವನ ವಿಶೇಷಚೇತನ ಮಕ್ಕಳು, ಮಕ್ಕಳ ಪಾಲಕರು, ಶಾಲೆ ಸಿಬ್ಬಂದಿಗಳು ಹಾಗೂ ಅನೇಕರು ಇದ್ದರು. ನಾವು ಸಹ ಸರ್ಕಾರಕ್ಕೆ ದೇಶಕ್ಕೆ ಏನು ಕೊಡುಗೆ ಕೊಡ್ತೀವಿ ಎಂಬುದು ವಿಶೇಷಚೇತನರು ಬೀದರ್ ಜಿಲ್ಲೆಯನ್ನ ಮಾರ್ಕ್ ತೋರಿಸರಂತ ನಿಮ್ಮೆಲ್ಲ ಆಸೆಯಲ್ಲ ಮಾತಾಡ್ತಾ ಇದ್ದೀನಿ. ಈ ಒಂದು ವಿಶೇಷವಾದಂತಹ ಅನಿಲ್ ಬೆಲ್ದರ್ ಅನ್ನೋರು ಇವಾಗಲೇ ಹೇಳಿದ್ರು, ಇಡೀ ಜಗತ್ತೇ ಕೊರೋನಾ ಮಹಾಮಾರಿಯಿಂದ ತಲ್ಲಣವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಗೊಂಡು ಎಲ್ಲರೂ ಅತ್ಯಂತ ಒಂದು ನಾವು ಸದೃಢವಾಗಿ ಇವತ್ತು ಎಷ್ಟೇ ಕೋಟಿ ದುಡ್ಡು ಮಾಡಿದ್ರು ನಾವೇನ್ ಮಾಡಿದ್ರು ನಮ್ ಜೀವ ಇಲ್ಲ ಅಂದ್ರೆ ಬೇಕಾಗಿರೋದು ನಮ್ಮ ಪ್ರಾಣ ನಮ್ಮ ದೇಹ. ಅದು ಹೋದ್ಮೇಲೆ ನಾವು ಎಷ್ಟೇ ಕೋಟಿ ಇಟ್ಟರು ಯಾವ ಕೆಲಸಕ್ಕೆ ಬರಲ್ಲ, ಎಷ್ಟೇ ಆಸ್ತಿ ಇಟ್ಟರು ಯಾವ ಕೆಲಸಕ್ಕೆ ಬರಲ್ಲ. ಹಾಗಾಗಿ ನಾನು ವಿಶೇಷವಾಗಿ ನಮ್ದು ಹೇಳಕ್ ಇಷ್ಟಪಡ್ತೀನಿ, ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ದೀನ ದಲಿತರು ಬಡವರು ಈ ಸಮಾಜದಿಂದ ಗೋಪಿ ಮಾಮ ಇಲ್ಲೇ ಬಿಟ್ಟು.
कई हिडली मुंदुक बिट्रे सर मैं कैंपे मैडम ऐरियाल पाप यार अनुकूल कैंप कोविड कम हाँ समस्या प्रवीण सर सर मैडम इले बंद जगदीश अल जगदीश मत पेरेन्ट्स मत मकल के माध्यम नानक नम जिला बीदर जनता ನಮ್ಮ ಜಿಲ್ಲಾಧಿಕಾರಿಗಳು ಏನು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರ ಡೈರೆಕ್ಷನ್ ಅಲ್ಲಿ ನಾವು ಕೂಡ ಒಂದು ವ್ಯಾಕ್ಸಿನೇಷನ್ ಇರ್ಬೋದು ಈ ಕೊರೋನಾ 19 ಏನು ಬಂದಿದೆ ಅದಕ್ಕೆ ಈ ಕೊರೋನಾ ಲಾಕ್ಡೌನ್ ಸಮಯದಲ್ಲೂ ಇಂತ ಒಂದು ಒಳ್ಳೆ ಕೆಲಸಗಳನ್ನ ಕಿಟ್ ಕೊಡೋದು ವ್ಯಾಕ್ಸಿನೇಷನ್ ಕೊಡೋದೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಈ ಮೂಲಕ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಸರ್ಕಾರ ಏನಾಗಿದೆ ಅಂದ್ರೆ ಫಸ್ಟ್ ದುರ್ಗಿ ಅಂಗವಿಕಲರಿಗೆ ವ್ಯಾಕ್ಸಿನೇಷನ್ ಕೊಡಿ ಅಂತ ನಮ್ಮನ್ನ ಕೋರ್ಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಕೆಲಸನ ಇವತ್ತು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್ ಯಾಕೆಂದ್ರೆ ವ್ಯಾಕ್ಸಿನ್ ಕಡಿಮೆ ಇರೋದ್ರಿಂದ ಇವತ್ತು ಎಲ್ಲೆಲ್ಲಿ ಪಿಎಚ್ಸಿ ಗಳಿದೆ ಅಲ್ಲಲ್ಲೇ ಮಾಡ್ತಾ ಇದ್ದೀವಿ ಎಲ್ಲರೂ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇನೆ ಯಾ ಏನು ಪ್ರಾಬ್ಲಮ್ ಆಗಲ್ಲ ಯಾರು ಭಯ ಪಡಬೇಡಿ ಎಲ್ಲ ವ್ಯಾಕ್ಸಿನ್ ಹಾಕೊಳ್ಳಿ ಮತ್ತೆ ಹಿರಿಯ ನಾಗರಿಕರು ಕೂಡ ವ್ಯಾಕ್ಸಿನ್ ಹಾಕೊಂಡು ಈ ಕರೋನಾನ ಹೊಡೆದೋರಿಸಬೇಕು ಅಂತ ಹೇಳಿ ನಾನು ಎಲ್ಲ ನಾಗರಿಕರಲ್ಲಿ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀನಿ ಈ ಕರೋನಾ ಅಂತಕಂತ ವೈರಸ್ ನಿಂದ ಜಗತ್ತು ತಲ್ಲಣಗೊಂಡಿದೆ ಈಗಾಗಲೇ ಸುಮಾರು ದಿನಗಳಿಂದ ಲಾಕ್ಡೌನ್ ಕೂಡ ಘೋಷಿಸಿದೆ ಈ ಲಾಕ್ಡೌನ್ ಕಡೆಯಿಂದ ಎಲ್ಲ ಈ ಕೆಲವೊಂದು ವರ್ಗದವರು ಅಂದರೆ ದುರ್ಬಲ ವರ್ಗದವರಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಅಥವಾ ಬೀದಿ ವ್ಯಾಪಾರಿಗಳಿರ್ಬೋದು ಇವರ ಒಂದು ಆರ್ಥಿಕ ಪರಿಸ್ಥಿತಿ ಈಗ ನೋಡಿದಾಗ ತುಂಬ ಹಿನ್ನಡೆಯಾಗಿದೆ ಅವರಿಗೆ ಬದುಕು ಉಳಿಯೋದೇ ಅಂತಕ್ಕಂಥದ್ದು ಒಂದು ದೊಡ್ಡ ಕಷ್ಟ ಆಗಿದೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮ ಈ ಸಂಸ್ಥೆಯ ವತಿಯಿಂದ ವಿಶೇಷ ಚೇತನರಿಗೆ ವಿಶೇಷವಾಗಿ ವಿಶೇಷ ಚೇತನರಿಗೆ ಆರೋಗ್ಯ ಕಿಟ್ಟವನ್ನು ವಿತರಣೆ ಮಾಡ್ತಿದ್ದಾರೆ ಅವರು ಒಂದು ತುಂಬ ಶ್ಲಾಘನೀಯವಾದಂಥ ಕಾರ್ಯ ಇದು ಸುಮಾರು ಹಲವಾರು ವರ್ಷಗಳಿಂದ ಅವರು ವಿಶೇಷ ಚೇತನ ಕಾರ್ಯಕ್ರಮದಲ್ಲಿ ದುಡಿತಾ ಬಂದಿದ್ದಾರೆ ಅದೇ ರೀತಿ ಹಿರಿಯ ನಾಗರಿಕರ ಕ್ಷೇತ್ರದಲ್ಲೂ ಕೂಡ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಈಗ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ದುರ್ಬಲ ವರ್ಗದ ಬದುಕೋದೇ ಒಂದು ಕಷ್ಟ ಆಗಿದೆ ಯಾಕಂತಂದರೆ ಈಗ ಯಾವುದೇ ರೀತಿ ಕೆಲಸ ಇಲ್ಲ ಕೆಲಸ ಕಾರ್ಯಗಳಿಲ್ಲ ಆಮೇಲೆ ಕೆಲವು ಏನೋ ಒಂದಿಷ್ಟು ಸರ್ಕಾರದಿಂದ ಪೆನ್ಷನ್ಗಳು ಬರ್ತಾ ಇದೆ ಅದೇ ಅದಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ಈಗ ಸಿಗ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೊಂದು ವಿಶೇಷ ಚೇತನರು ಮುಖ್ಯವಾಹಿನಿಗೆ ಬರುವ ಉದ್ದೇಶಕ್ಕೊಂದು ಹಾಗೂ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಜೀವನ ಕೂಡ ಸಹ
सामान्य रीति सुखमय उद्देश्य बंद आहार किट विधाने मत तुम जिलेद्यंत विशेषवा नम क्षेत्र नानू कल इप्त वर्ष विशेष क्षेत्र मकल क्षेत्र हिय नागरिक क्षेत्र नम संस्थे ना तुगसको मकल गोस्कर सर्वांगीण इवर आरोग्यवंत आगे नमदेन प्रयत्न आ प्रयत्न के तवेलू कई जोड़दा आरोग्यवंत समाज कटली साध्यवंत यह तमल हेते मत निमे आहार धादी अदरली अी एणी बड़े एर नमने बड़े चापुड़ी ಹೀಗಾಗಿ ನೀವು ಸಹ ಒಂದು ಒಳ್ಳೆ ಆರೋಗ್ಯವಂತರಾಗಿರಬೇಕಾಗುತ್ತದೆ ಮತ್ತೆ ನಾನು ನಿಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಇಲಾಖೆ ಮಂತ್ರಿಗಳಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ಸಾವಿರಾರು ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾವುದೇ ಪೌಷ್ಟಿಕ ಆಹಾರಂಶ ಸರ್ಕಾರ ಕೊಡ್ತಾ ಇಲ್ಲ ದೈಹಿಕ ವಿಕಲಚೇತನರಿಗೆ ಯಾವುದೇ ಪೌಷ್ಟಿಕ ಆಹಾರಂಶ ಕೊಡ್ತಾ ಇಲ್ಲ ಅವರಿಗೆ ಔಷಧಿ ಉಪಚಾರ ಕೊಡ್ತಾ ಇಲ್ಲ ಮತ್ತು ಸರಿಯಾಗಿ ಸಮಯಕ್ಕೆ ಅನುಸಾರ ಅವರಿಗೆ ಶಿಷ್ಯ ವೇತನವಾಗಲಿ ಅವರ ಮಾಸಿಕ ವೇತನವಾಗಲಿ ಸಮಯಕ್ಕೆ ಸಿಗ್ತಾ ಇಲ್ಲ ಅದನ್ನ ವಿಶೇಷ ಕೆಲಸ ಅಂತ ಪರಿಗಣಿಸಿ ಈ ಎಲ್ಲಾ ಸೌಲಭ್ಯಗಳನ್ನು ಈ ಜನರಿಗೆ ತಲುಪಿಸಬೇಕಾಗುತ್ತದೆ ಹಾಗಾಗಿ ನೀವೆಲ್ಲರೂ ಸಹ ಸರ್ಕಾರ ಜೊತೆ ಕೈ ಜೋಡಿಸಬೇಕು ನಮ್ಮಂತ ಸ್ವಯಂ ಸೇವಾ ಸಂಸ್ಥೆಯವರು ಕೆಲಸ ಮಾಡ್ತಾ ಇದ್ದೀವಿ ನೀವೆಲ್ಲರೂ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಇದ ವ್ಯಾಕ್ಸಿನೇಷನ್ ಕುರಿತು ಈ ವ್ಯಾಕ್ಸಿನೇಷನ್ ತಕೊಂಡ್ರೆ ನಾವು ಆರೋಗ್ಯವಂತರ ಒಂದಳಕ್ಕೆ ನಿಮಗೆ ಬ್ಯಾನಿ ಅದು ಬಂತುವಿ ಕರೋನಾ ಬಂತುವಿ ಏನೂ ಆಗಲ್ಲ ಐದಾರು ದಿನ ಕಮ್ಮಿ ಆಯ್ತು ಈ ಎರಡೂ ಡೋಸನ್ನು ನಾವು ತಗೊಳ್ಳೇಬೇಕಾಗ್ತದೆ ಕಂಪಲ್ಸರಿ ಹೀಗಾಗಿ ನೀವೆಲ್ಲರೂ ಸಮಾಜದ ಅಂಗ ಅಂತ ತಿಳ್ಕೊಬೇಕು ನಾವೇನು ವಿಕಲಚೇತನರಾಗಿದ್ದೇವೆ ನಮಗೆ ಏನು ನೀವು ಭೀ ಯಾರಿಗೂ ಕಮ್ಮಿ ಇಲ್ಲ ಅದೇ ರೀತಿ ನಮ್ಮ ಸಹೋದರ ಅನಿಲ್ ಬೆಲ್ದಾರ್ ಅವರ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ಇದು ಸುಮಾರು 25 ವರ್ಷಗಳಿಂದ ವಿಶೇಷವಾಗಿ ದೀನ ದಲಿತರು ಕಡು ಬಡವರು ಅಂಗವಿಕಲರು ಇವರಿಗಾಗಿ ಕೆಲಸ ಮಾಡ್ತಾ ಇರುವಂತ ಒಂದು ಸಂಸ್ಥೆ ಅನೇಕರಿಗೆ ಏನು ಅನಿಸ್ತದೆ ಒಂದು ಎನ್ ಜಿ ಓ ಕೆಲಸ ಮಾಡ್ತಾ ಅಂದ್ರೆ ಅದಕ್ಕೆ ಎಷ್ಟೋ ದುಡ್ಡು ಬರ್ಬೋದು ಏನೋ ದುಡ್ಡು ಮಾಡ್ಬೋದು ಅಂತ ಆದ್ರೆ ಇದು ಎಲ್ಲರೂ ಕೂಡ ಮಾಡುವಂಥ ಕೆಲಸ ಅಲ್ಲ ಸಮಾಜದ ಕೆಳವರ್ಗವನ್ನು ಯಾರು ಅಂಗವಿಕಲರು ಯಾರು ವಿಶೇಷ ಚೇತನರು ಇದ್ದಾರೋ ಅವರನ್ನ ಮೇಲ್ ತರುವಂತ ಕೆಲಸ ಅನೇಕ ದಿನಗಳಿಂದ ನಮ್ಮ ಅನಿಲ್ ಬೆಲ್ದಾರ್ ಸಹೋದರರು ಮಾಡ್ತಾ ಇದ್ದಾರೆ ಅದೇ ರೀತಿ ಕರೋನಾ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನು ಕಿಟ್ಗಳನ್ನು ಕೂಡ ಈ ವಿಶೇಷ ಚೇತನರಿಗೆ ಕೊಡುವಂತ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಸಹೋದರ ಅನಿಲ್ ಬೆಲ್ದಾರ್ ಅವರು ಮಾಡಿದ್ದಾರೆ ಈಗಾಗಲೇ ಹೇಳಿದ್ರು ವ್ಯಾಕ್ಸಿನೇಷನ್ ಬಗ್ಗೆ ವ್ಯಾಕ್ಸಿನೇಷನ್ ಅಂದಾಗ ಸ್ವಲ್ಪ ಎಲ್ಲರಿಗೆ ಭಯ ಹುಟ್ಟಿಸ್ಯಾರ ಜನ ಯಾರು ಈ ದೇಶದ ವಿರುದ್ಧ ದಿಕ್ಕಿನಲ್ಲಿ ಹೋಗಂಥವ್ರು ಇದ್ದಾರೋ ಈ ನಮ್ಮ ಆಳ್ವಿಕೆ ವಿರುದ್ಧ ದಿಕ್ಕಿನಲ್ಲಿ ಹೋಗಂಥವ್ರು ಇದ್ದಾರೋ ಅವರೆಲ್ಲ ವ್ಯಾಕ್ಸಿನೇಷನ್ ಅಂದ ಭಯ ಹುಟ್ಟಿಸ್ಯಾರ ವ್ಯಾಕ್ಸಿನ್ ತೊಗೊಂಡ್ರೆ ಹಾಗಾಗ್ತದ ಹೀಗಾಗ್ತದ ವ್ಯಾಕ್ಸಿನ್ ತೊಗೊಳ್ಬೇಡ್ರಿ ಅಂತೇಳಿ ಭಾರತದ ವ್ಯಾಕ್ಸಿನು ಇಡೀ ಜಗತ್ತಿನ ಒಂದು 75% ಭಾಗದಲ್ಲಿ ಜನರು ತೊಗೊಂಡರು ಭಾರತ ತಯಾರು ಮಾಡಿದಂಥ ವ್ಯಾಕ್ಸಿನೇಷನ್ ಆದ್ರೆ ನಮ್ಮದೇ ವ್ಯಾಕ್ಸಿನೇಷನ್ ನಮ್ಮ ದೇಶದಲ್ಲಿ ತೊಗೋಬೇಕಾದ್ರೆ ನಮ್ಮವ್ರಿಗೆ ಹೆದರಿಸುವಂಥ ಕೆಲಸ ನಮ್ಮಲ್ಲಿ ಕೆಲವು ಮುಟ್ಟಾಡ್ರು ಮಾಡ್ತಾರೆ ಅದಕ್ಕೆ ದಯವಿಟ್ಟು ನಮ್ದೆಲ್ಲ ತಾಯಂದಿರಲ್ಲಿ ಎಲ್ಲ ಹಿರಿಯರಲ್ಲಿ ಎಲ್ಲ ಸಹೋದರರಲ್ಲಿ ಮನವಿ ಇದೆ ಯಾವ ಸರ್ಕಾರ ಯಾವ ದೇಶದ ಪ್ರಧಾನಿ ಮೊಟ್ಟ ಮೊದಲಿಗೆ ವ್ಯಾಕ್ಸಿನ್ ಅನ್ನು ತಗೊಂಡು ಆಮೇಲೆ ನೀವು ತಗೊಳ್ಳಿ ಅಂತ ಕೊಟ್ಟಂತ ವ್ಯಾಕ್ಸಿನ್ ಮೇಲೆ ನಾವು ವಿಶ್ವಾಸ ಮಾಡಲಿಲ್ಲ ಅಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ ಬೀದನಗರದ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿ ವತಿಯಿಂದ ಕೋವಿಡ್-19 ಕೊರೋನಾ ವೈರಸ್ ರೋಗಿಗಳಿಗೆ 2 ಪ್ರಾಣವಾಯು ಹಾಗೂ ಆಕ್ಸಿಜನ್ ಘಟಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿ ಅಧ್ಯಕ್ಷರ ಅಮರನಾಥ್ ಫಲಕರವರು ಮಾತನಾಡುತ್ತಾ ಶ್ರೀ ಸತ್ಯಸಾಯಿ ಬಾಬರವರ ಕೃಪಾಶೀರ್ವಾದದಿಂದ ಬೀದರ್ ಜಿಲ್ಲೆಯ ಬಡ ಕೋವಿಡ್ ರೋಗಿಗಳು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸೋಂಕಿತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ 2 ಆಕ್ಸಿಜನ್ ಘಟಕಗಳು ಕಾರ್ಯನಿರ್ವಹಿಸಲಿವೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿಯ ಬೀದರ್ ಜಿಲ್ಲಾಧ್ಯಕ್ಷರ ಅಮರನಾಥ್ ಫುಲ್ಲೆಕರವರು ಮಾತನಾಡುತ್ತಾ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಬಾಬರವರ ಕೃಪಾಶೀರ್ವಾದದಿಂದ ಆಕ್ಸಿಜನ್ 2 ಘಟಕಗಳು ಲೋಕಾರ್ಪಣೆ ಮಾಡಲಾಗಿದೆ ಈ ಆಕ್ಸಿಜನ್ ಘಟಕಗಳು ಕೋವಿಡ್ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಬಹಳ ಅನುಕೂಲಕರವಾಗಲಿದೆ ಎಂದರು ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿಯ ಸದಸ್ಯರೊಬ್ಬರು ಮಾತನಾಡುತ್ತಾ ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ಕೋವಿಡ್-19 ಸೋಂಕಿನಿಂದ ಬಳಲುತ್ತಿರುವ ರೋಗಿಗಳ ಚಿಕಿತ್ಸೆ ಅನುಕೂಲವಾಗಲಿ
ಆಗಲಿ ಎಂಬ ಉದ್ದೇಶದಿಂದ ಎರಡು ಆಕ್ಸಿಜನ್ ಘಟಕಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆಯಬೇಕು ಎಂದರು. ಬೀದರ್ ನಗರಸಭೆ ಸದಸ್ಯರಾದ ರಾಜರಾಮ್ ಚಿಟ್ಟ ಅವರು ಮಾತನಾಡುತ್ತಾ, ಶ್ರೀ ಸತ್ಯಸಾಯಿಬಾಬಾ ಸೇವಾ ಸಮಿತಿಯ ವತಿಯಿಂದ ಬೀದರ್ ನಗರದ ಗುಂಪ ಪ್ರದೇಶದಲ್ಲಿ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಉಪಹಾರ ನೀಡುತ್ತಿರುವುದು ನಿರ್ಗತಿಕರು ಬಡವರಿಗೆ ಬಹಳ ಅನುಕೂಲವಾಗಲಿದೆ ಎಂದರು. ಶ್ರೀನಿವಾಸ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಶ್ರೀ ಸತ್ಯಸಾಯಿಬಾಬಾ ಸೇವಾ ಸಮಿತಿಯ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸೇವೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಸತ್ಯಸಾಯಿಬಾಬಾ ಸೇವಾ ಸಮಿತಿಯ ಪದಾಧಿಕಾರಿಗಳು ಭಕ್ತರು ಇದ್ದರು. ಸೌಭಾಗ್ಯ ಅಂತ ಹೇಳ್ತಾ ಈಗ ಇನ್ನೂರು ಹಿರಿಯರಾಗಿರುತ್ತೆ. ಶಾಲೆ ಹೋಗಿ ಇನ್ನೊಂದ್ಸರಿ ಇವತ್ತಿನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡ್ತಾರೆ. ಮತ್ತೆ ವಿಶೇಷವಾಗಿ ಪಂಡರಿ ಅಣ್ಣನವರು ಸಹ ಬರ್ಬೇಕಂತ ಹೇಳಿ ನನ್ನ ಕಳ್ಕಳಿ ವಿನಂತಿ. ಒಂದು ಎರಡು ಆಕ್ಸಿಜನ್ ಕಾನ್ಸಂಟ್ರೇಟ್ಗಳನ್ನು ಬಡ ರೋಗಿಗಳಿಗೆ ಅವರು ಮನೆ ಹೀಗೆ ಯಾರಿಗೆ ಬೇಕಾಗುತ್ತೆ ಅವ್ರ ಮನೆಯಲ್ಲಿ ಕ್ವಾರಂಟೈನ್ ಆಗ್ರಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ ಅಂತ ಹೇಳ್ತಾರೆ ಅವ್ರ ಮನೆಯಲ್ಲಿ ಹೋಗಿ ನಾವು ಆಕ್ಸಿಜನ್ ಪೇಷಂಟ್ಸಿಗೆ ಹಚ್ಚಿ ಒಂದು 5 ದಿವಸ ಮತ್ತೆ ನಮಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಅವ್ರಿಗೆ ನಾವು ಇದು ಆಕ್ಸಿಜನ್ ಕಾನ್ಸಂಟ್ರೇಟ್ ನಮ್ಮ ಸತ್ಯಸಾಯಿ ಸೇವಾ ಸಮಿತಿಯ ಸೇವಾದಳಗಳು ಹೋಗಿ ಅದು ಪೇಷಂಟ್ಗೆ ನೇರವಾಗಿ ಅವರು ಮನೆಯಲ್ಲಿ ಆಕ್ಸಿಜನ್ ಹಚ್ಚಿ ಬರೋಂಥ ವ್ಯವಸ್ಥೆ ನಮ್ಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಬಹಳ ಬಹಳ ಭಗವಂತನ ಆ ಕೃಪೆ ಆಶೀರ್ವಾದದಿಂದ ಇವತ್ತು ಆದಷ್ಟು ಬೇಗ ನಮ್ಮ ಇದು COVID-19 ಇದು ರೋಗ ಭಾರತದಿಂದ ಮುಕ್ತ ಆಗಲಿ ಅಂತ ಹೇಳಿಬಿಟ್ಟು ನಾವು ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಸತ್ಯಸಾಯಿ ಸೇವಾ ಟ್ರಸ್ಟ್ದಿಂದ ಬೀದರ್ ವತಿಯಿಂದ ಈ ದಿನ ಎರಡು ಆಕ್ಸಿಜನ್ ಕಾನ್ಸಂಟ್ರೇಟರ್ ಲೋಕಾರ್ಪಣೆ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಎಲ್ಲ ಜನತೆ ಪಡೆದುಕೊಳ್ಳಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಮೈಲ್ಡ್ ಕೋವಿಡ್ ಡಿಸೀಸಲ್ಲಿ ಯೂಸ್ ಆಗುತ್ತೆ. ಆಮೇಲೆ ಹೋಮ್ ಐಸೋಲೇಷನ್ ಪೇಷಂಟ್ ಮತ್ತು ಸ್ಯಾಚುರೇಷನ್ ಮೈಲ್ಡ್ ಡಿಸೀಸಲ್ಲಿ ಯೂಸ್ ಆಗುತ್ತೆ. ಸ್ಯಾಚುರೇಷನ್ ಅರೌಂಡ್ 88-94% ಇದ್ದವರಿಗೆ ಭಾಳ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಾಬಾ ಅವರು ಬೀದರ್ ಜನತೆಗೆ ನೆರವಾಗಲಿ ಅಂಥೇಳಿ ಬಡ ಜನರಿಗೆ ಆಗಿ ಭಾಳ ನಮ್ಮ ಬೀದರಲ್ಲಿ ಆಕ್ಸಿಜನ್ ಕೊರತೆ ಇದ್ದಿಂದ ಕಂಡು ಅಮರಣ್ಣವರು ಟ್ರಸ್ಟ್ ವತಿಯಿಂದ ಎರಡು ಆಕ್ಸಿಜನ್ ಮೊದಲ ಹಂತದಲ್ಲಿ ತರಿಸ್ಕೊಟ್ಟು ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ಬಾಬಾ ಅವರು ವತಿಯಿಂದ ಸೇವೆ ಮಾಡಲಿಕ್ಕೆ ನಾನು ಹಮ್ಮಿಕೊಂಡಿದ್ರು ಇವತ್ತು ಕಾರ್ಯಕ್ರಮ. ಇದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು. ಮತ್ತು ಅಮರ ಅಣ್ಣವ್ರು ಹೇಳ್ತಾ ಇದ್ದಾರೆ ಏನಂತ, ನಾವೇ ಅವರ ಮನೆಗೆ ಹೋಗಿ ಅವ್ರ ಸೇವೆಯನ್ನು ಮಾಡ್ತೀವಿ. ಮತ್ತು ಯಾರು ಆಕ್ಸಿಜನ್ ಕೊರತೆ ಇದೆ ಅವರು ಟ್ರಸ್ಟು ಕಾಂಟ್ಯಾಕ್ಟ್ ಮಾಡಿ ಅದರ ಸದುಪಯೋಗವನ್ನು ಪಡ್ಕೊಂಡು ಗುಣಮುಖರಾಗಬೇಕು. ಮತ್ತು ಇಂಥ ಸೇವೆಯನ್ನು ನಿರಂತರವಾಗಿ ಅವರು ಬೀದರ್ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ. ಮೊನ್ನೆ ತಾನೇ ನಮ್ಮ ನಗರಸಭೆಯಲ್ಲಿ ಅಮೃತ ಕಳಸ ಅಂದರೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಸುಮಾರು 200-300 ಜನರಿಗೆ
ಇದೇ ರೀತಿ ನೌಬಾದ್ನಲ್ಲೂ ಸದಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಸುಮಾರು ದಿನದಿಂದ ಕೋವಿಡ್ ಆಗಿರೋದ್ರಿಂದ ಈ ನಮ್ಮ ಗುಂಪಾ ಭಾಗದ ಬಡ ಜನರಿಗೆ ದಿನನಿತ್ಯ ಬೆಳಗ್ಗೆ 6 ಗಂಟೆಗೆ ಬಂದು ಒಂದು ಉಪಹಾರದ ವ್ಯವಸ್ಥೆಯನ್ನು ದಿನನಿತ್ಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಿರಂತರ ಸೇವೆಗಳನ್ನು ಇಲ್ಲಿ ಜಿಲ್ಲೆಯಲ್ಲಿ ಬಾಬಾರ ನೇತೃತ್ವದಲ್ಲಿ ಅಮರಣ್ಣವರ ಇದು ನೇತೃತ್ವದಲ್ಲಿ ಬಾಬಾರ ಆಶೀರ್ವಾದದಿಂದ ಬಹಳ ಜನರಿಗೆ ಸತ್ಯಸಾಯಿಬಾಬಾರ ಕೃಪೆಯಿಂದ ಬಹಳಷ್ಟು ಸೇವೆಗಳನ್ನು ನಡೀತಾ ಇದೆ. ಇದೇ ರೀತಿ ಬಾಬಾರ ಆಶೀರ್ವಾದ ನಮ್ಮ ಬೀದರ ಜಿಲ್ಲೆ ಮೇಲೆ, ಬೀದರ ಜನತೆ ಮೇಲೆ, ನಾಡಿನ ಜನತೆ ಮೇಲೆ ಇದ್ದು ಸದಾ ಅವರ ಸೇವೆಯನ್ನು ನಾವೆಲ್ಲರೂ ಮಾಡ್ತೀವಿ. ಅಮರಣ್ಣವ್ರ ಜೊತೆಯಲ್ಲಿ ಉಳ್ಕೊಂಡು ಈ ಒಂದು ಸತ್ಯಸಾಯಿ ಸೆಂಟ್ರ್ ಏನಿದೆ ಇಡೀ ವಿಶ್ವದಲ್ಲಿದೆ, ಅದರಲ್ಲಿ ಬಾಬಾರು ಮಂದಿರ ಕಟ್ಟಿಸೋದಕ್ಕಿಂತ ದೊಡ್ಡ 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 ಆಸ್ಪತ್ರೆಗಳು ಕಟ್ಟಿಸಿದ್ದಾರೆ. ಪುಟ್ಪರ್ತಿಯಲ್ಲಿ ಕಟ್ಟಿಸಿದ್ದಾರೆ, ಬೆಂಗಳೂರಿನಲ್ಲಿ ಕಟ್ಟಿಸಿದ್ದಾರೆ, ಮಧ್ಯಪ್ರದೇಶದಲ್ಲಿ ಕೂಡ ಕಟ್ಟಿಸಿದ್ದಾರೆ. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಕೂಡ ಮೆಡಿಕಲ್ ಸೆಂಟ್ರಸ್ಸು. ಮತ್ತು ಇದನ್ನು ಯಾಕಂದರೆ ಇದು ಎಲ್ಲರಿಗೂ ಯೂಸ್ ಆಗುವಂಥದ್ದು. ಒಂದು ಮಂದಿರ ಅಂದರೆ ಒಂದು ಸಮುದಾಯದ ಜನ ಹೋಗ್ಬೋದು, ಆದರೆ ಒಂದು ವೈದ್ಯ ದೇವಾಲಯ ಅಂದರೆ ಪ್ರತಿಯೊಬ್ಬ ಸಮುದಾಯದವರಲ್ಲಿ ಹೋಗ್ಬೋದು ಅನ್ನೋಂಥ ಉದ್ದೇಶ ಸ್ವಾಮಿ ಇರ್ದಿತ್ತು. ಮತ್ತು ನಮ್ಮದು ಕೂಡ ಬೀದರ್ನಲ್ಲಿ ಇದಕ್ಕೆ ಎಲ್ಲರೂ ನೋಡಿದವರು ಹೇಳ್ತಾರೆ ನಿಮ್ಮ ಸಾಯಿಬಾಬಾನ ಗುಡಿ ಅಂತ. ಇದು ಗುಡಿ ಅಲ್ಲ, ಇದು ಸರ್ವಿಸ್ ಸೆಂಟರ್ ಅದ. ಇಲ್ಲಿ ಸೇವಾ ಕ್ಷೇತ್ರ ಅಂದರೆ ಇಲ್ಲಿ ನಾವು ಸೇವೆ ಮಾಡಿ ನಾವು ಬದಲಾವಣೆ ಮಾಡ್ಕೊಳ್ಳೋಂಥ ಸೆಂಟರ್ ಅದ. ಇದು ವರ್ಕ್ ಹೆಂಗೆ ನಾವು ಗಾಡಿ ಹೆಂಗೆ ಸರ್ವಿಸ್ ಸೆಂಟರ್ ಕೊಡ್ತೀವಿ, ಹಂಗೆ ಇಲ್ಲಿ ಬಂದವರು ಚೇಂಜ್ ಆಗಿ ನಾವು ಕೂಡ ಸೇವೆ ಮಾಡಲಿಕ್ಕೆ ಮುಂದೆ ಹೋಗಬೇಕು ಅನ್ನೋಂಥ ಒಂದು ಭಾವನೆ ಬರಲಿ ಅನ್ನೋಂಥ ಒಂದು ಸೆಂಟರ್ ಇದೆ. ಅದಕ್ಕೆ ಇದ್ರ ಹೆಸರು ಕೂಡ ಸೇವಾ ಕ್ಷೇತ್ರ ಅಂತ ಇದೆ. ಅಂಥ ನಿಮಿತ್ತದಲ್ಲಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲಿ ಸತ್ಯಸಾಯಿ ಸೆಂಟ್ರಸ್ ಇದೆ ಅಲ್ಲೆಲ್ಲ ಸೇವೆ ನಡೀತಾ ಇದೆ. ಬಾಬಾವ್ರು ಹೇಳ್ತಿದ್ರು ವೈದ್ಯಕೀಯ ಸೇವೆ, ಶಿಕ್ಷಣ ಮತ್ತು ವಾಟರ್ ಪ್ರಾಜೆಕ್ಟ್, ಇವು ಭಾಳ ಎಲ್ರಿಗೂ ಬೇಕಾದಂಥದ್ದು. ಇಂಥ ಹಲವಾರು ಸೇವೆಗಳು ಬಾಬಾರವ್ರಿಗೆ ಇರುವಂಥ ಸಮಯದಲ್ಲಿಯೂ ಮತ್ತು ಈಗಲೂ ಸಹ ನಿರಂತರವಾಗಿ ನಡೀತಾ ಇದೆ. ಮತ್ತು ಇದ್ರದ್ದು ಎಲ್ಲರೂ ಈ ಇವತ್ತು ನಮ್ಮ ಬೀದರ್ಗೆ ಸ್ವಾಮಿ ಆಶೀರ್ವಾದ ಮಾಡಿರುವಂಥದ್ದು ಎಲ್ಲರೂ ಸದುಪಯೋಗ ಪಡ್ಕೊಳ್ಬೇಕಂಥೇಳಿ ತಮ್ಮ ಬೀದರ್ ಜನತೆಯಲ್ಲಿ ನಾವು ಒಂದು ಕಳಕಳಿ ವಿನಂತಿ ಮಾಡಿ. ಕೋವಿಡ್-19 ಕೊರೋನಾ ವೈರಸ್ ಎರಡನೇ ಅಲೆ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡಿದೆ. ಅಲ್ಲದೆ ಬಡ ಕೂಲಿ ಕಾರ್ಮಿಕರು, ದೀನದಲಿತರು ಸೇರಿದಂತೆ ತೀವ್ರ ಸಂಕಷ್ಟದಲ್ಲಿರುವ ಜನರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಿದೆ. ಆದರೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಇಲ್ಲಿವರೆಗೆ ಹಣ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಘೋಷಣೆ ಮಾಡಿರುವ ಪರಿಹಾರ ಧನವನ್ನು ಬಿಡುಗಡೆ ಮಾಡಬೇಕು. ಸಿಪಿಐಎಂ ಬೀದರ್ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಸಿಪಿಐಎಂ ಬೀದರ್ ಜಿಲ್ಲಾ ಘಟಕದ ಮುಖಂಡರಾದ ಬಾಬುರಾವ್ ಹೊನ್ನವರು ಮಾತನಾಡುತ್ತಾ, ಸರ್ಕಾರಗಳು ಸಂವಿಧಾನದ ಅಡಿಯಲ್ಲಿ ನಡೆಯಬೇಕು, ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹುಕುಮಶಾಹಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದರು. ಸಿಪಿಐಎಂ ಬೀದರ್ ತಾಲೂಕು ಮುಖಂಡರಾದ ಆರ್ ಪಿ ರಾಜ್ ಅವರು ಮಾತನಾಡುತ್ತಾ, ಕಳೆದ ವರ್ಷ ಲಾಕ್ಡೌನ್ನಲ್ಲಿ ಘೋಷಣೆ ಮಾಡಿದ ಪರಿಹಾರ ಹಣ ಇನ್ನೂ ನೀಡಿಲ್ಲ, ಈಗ ಮತ್ತೆ ಪರಿಹಾರ ಹಣ ಘೋಷಣೆ ಮಾಡಲಾಗಿದೆ, ಆದರೂ 2,000-3,000 ರೂಪಾಯಿ ಪರಿಹಾರ ಹಣ ಏನಾಗಿಲ್ಲ, ರಾಜ್ಯ ಸರ್ಕಾರ 10,000 ರೂಪಾಯಿ ಪರಿಹಾರ ನೀಡಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಸಿಪಿಐಎಂ ಬೀದರ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಅನೇಕರು ಕಾರ್ಯಕರ್ತರು ಇದ್ದರು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ನಮ್ಮ ಜಂಟಿ ಹೋರಾಟಕ್ಕೆ, ನಮ್ಮ ಜಂಟಿ ಹೋರಾಟಕ್ಕೆ, ನಮ್ಮ ಜಂಟಿ ಹೋರಾಟಕ್ಕೆ. ಹೋರಾಟದ ಪರವಾಗಿ ಮಾತಾಡತಕ್ಕಂಥ ನಮ್ಮ ಮನದವರು ಭಾಳಷ್ಟು ಇದ್ದಾರೆ. ಅವರು ಈಗ ಬಂದು ಒಬ್ಬರೊಬ್ಬರಾಗಿ ಮಾತಾಡ್ತಾರೆ ಅಂತ ಕೇಳ್ಕೊತೀನಿ. ಹಂಗ ಇವತ್ತು ಭೀ ಇಲ್ಲ, ಏನು ಮಧ್ಯಾಹ್ನದ ಪಡ್ತಾರೆ ನಾವು. ಅಧಿಕಾರಕ್ಕೆ ಬರೋ ಸಲುವಾಗಿ ಯಾವ್ದಾರ ಒಂದು ದಂಗಾ ಫಸಲು ಮಾಡಿಸ್ತಾ ಇರ್ತಾರೆ. 2019 ಅಧಿಕಾರಕ್ಕೆ ಬಂದರು, ಅಧಿಕಾರಕ್ಕೆ ಬಂದ ನಂತರ CRPFದು ಎಷ್ಟೋ ಜನರು ನಮ್ಮಲ್ಲಿ ಖತಮ್ ಆದರು. ಅಂಥ ಮಾಡಿದಂಥ ಜನರಿಗೆ, ಖತಮ್ ಮಾಡಿದಂಥ ಜನರಿಗೆ ಆ್ಯಕ್ಷನ್ ತೊಗೊಳ್ಬೇಕಾಯಿತು. ಅವ್ರು ಆ್ಯಕ್ಷನ್ ತೊಗೊಳ್ಳಿಲ್ಲ, ಆದರೆ ಆ ಹೆಸರು ಮೇಲೆ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡಿದ್ರು. ಇನ್ನು ಉಳಿತು CAA ನೋಡಿದೆವು, ಯಾರ್ಯಾರು CAA ವಿರುದ್ಧ ಮಾಡ್ಯಾರ ಅವ್ರ ಮೇಲೆಲ್ಲ ಕೇಸ್ ಮಾಡೋಂಥ ಪ್ರಯತ್ನ ನಡೆಸ್ಯಾರ. ಈಗ ಆಲ್ರೆಡಿ ಆ 6 ರಾಜ್ಯಗಳಿಗೆ CAA ನೋಟಿಫಿಕೇಶನ್ ಜಾರಿ ಆಗ್ಯಾವ, ಅವರಿಗೆ ಸಿಟಿಜನ್ಶಿಪ್ ಕೂಡ ಸಲುವಾಗಿ. ಆದರೆ ಆಸಾಮದಲ್ಲಿ ಒಂದು ಹೇಳಿ ಈ CAA ವಿರುದ್ಧ ಇದ್ದಂಥ ಜನ ಹೊರಗೆ ಬಂದು ಮೋದಿ ವಿರುದ್ಧ ಆದರೆ ಪುನಃ ಆಸಾಮ್ ಗೌರ್ಮೆಂಟ್ ನಡೀತಾ ಇದ್ದೇವೆ. ಆದರೆ CAA ವಿರುದ್ಧ ಇದ್ದಂಥವ್ರು ಕೂಡ ಮೋದಿ ಜೊತೆಗೆ ಹೋಗೋದ್ರಿಂದ ಇವತ್ತು ಆಸಾಮದಲ್ಲಿ BJP ಅಧಿಕಾರಕ್ಕೆ ಬಂತು. ವೆಸ್ಟ್ ಬೆಂಗಾಲ್ ನೋಡಿದೆವು,
ವೆಸ್ಟ್ ಬೆಂಗಾಲ್ದಾಗ ಒಬ್ಬ ಮೌಲಿ ಮಾತಾಡ್ದಂಗೆ ಒಬ್ಬ ದೊಡ್ಡ ವ್ಯಕ್ತಿ ಮಾತಾಡಿದ ನೋಡಿದೆ. ಏನು ಹೇಳಿದ್ರು, ಓದಿದಿ ಓದಿದಿ ಅಂತ ಕರೆಯುವಂಥ ಪ್ರಯತ್ನ ಮಾಡೋದು. ಇದು ಯಾರಾದರೂ ರೋಡಿಗೆ ಹೋಗುವಂಥದ್ದು ಏನು ಗುಂಡ ಮನುಷ್ಯ ಅವರ ಮನುಷ್ಯ ಇರ್ತಾನೆ ಹುಡುಗ ಕಾಲೇಜ್ ಹುಡುಗ ಆ ರೀತಿ ಇಚ್ಚಿರೋದು. ಈ ರೀತಿಯಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಕೂಡ ಅಧಿಕಾರ ಕಳ್ಕೊಂಡು ನಂತರ ಇಲ್ಲಿವರೆಗೂ ಒಂದು ಕನ್ಫ್ರಂಟೇಷನ್ ಇದೆ. ನಮ್ಮ ಸರ್ಕಾರ ನಮ್ಮ ಕಾಪಾಡಿಸ್ಲಿಕ್ಕೆ ಸರ್ಕಾರ ಮಾಡಿದೆ. ನಾನು ನಿಮ್ಮ ಬೆನ್ನೆಲುವಾಗಿಯೇ ಇರ್ತೀನಿ, ರೈತರ ಬೆನ್ನೆಲುವಾಗಿಯೇ ಇರ್ತೀನಿ, ಕಾರ್ಮಿಕರ ಬೆನ್ನೆಲುವಾಗಿಯೇ ಇರ್ತೀವಿ. ಯಾವಾಗ ಕಷ್ಟ ಬಂದರೆ ನಮಗೆ ಕರೀರಿ ಬರ್ತೀವಿ ಅಂದರು. ಈಗ ನಮಗೆ ಕಷ್ಟ ಬಂದದೆ ಆಲ್ರೆಡಿ ಒಂದು ತಿಂಗಳಾಯಿತು ನಾವು ಕಷ್ಟದಲ್ಲಿ ಉಳಿದೀವಿ, ಮನೆಯಲ್ಲೇ ಉಳಿದೀವಿ, ತಿನ್ನಲಿಕ್ಕಿಲ್ಲ ಉಣ್ಣಲಿಕ್ಕಿಲ್ಲ. ಯಾರು ಕೌನ್ಸಿಲರ್ ಬಂದು ಕೇಳತ್ತಿಲ್ಲ, ಯಾ ಎಮ್ ಎಲ್ ಎ ಬಂದು ಕೇಳತ್ತಿಲ್ಲ, ಯಾ ಎಮ್ ಪಿ ಬಂದು ಕೇಳತ್ತಿಲ್ಲ. ಅಲ್ಲಪ್ಪ ಓಟ್ ಕೇಳಕ್ಕೆ ಬಂದಾಗ ಏನು ಬರ್ತೀವಿ, ಏನು ಅಂತ ಕೇಳಕ್ಕೆ ಬರ್ತೀರಿ? ನೀವೆಲ್ಲ ನಮ್ಮ ಅಣ್ಣ ತಮ್ಮರಿದ್ದೀರಿ, ನಮ್ಮ ಜಾತಿದವರಿದ್ದೀರಿ. ನಾವು ಯಾವಾಗಲೂ ನಿಮ್ಮ ಬೆನ್ನೆಲುವಾಗಿರ್ತೀವಿ, ಏನು ಕಷ್ಟ ಬಂದ್ರೆ ದೂರ ಮಾಡ್ತೀವಿ. ಅಲ್ಲಪ್ಪ ನಮಗೆ ಈ ಉಪವಾಸ ಇದ್ದೀವಿ, ಉಣ್ಲಕ್ಕಿಲ್ಲ ಇಲ್ಲ ತಿನ್ನಲಿಕ್ಕಿಲ್ಲ. 3,000 ರೂಪಾಯಿ ಘೋಷಣೆ ಮಾಡಿರಿ ಯಡಿಯೂರಪ್ಪ ಅವರೇ, ಘೋಷಣೆ ಮಾಡಿ ನಿಮ್ಮ ಕುಂಡಿ ಕಳ ಇಟ್ಕೊಂಡ್ರೆ ಎಲ್ಲಿಕ್ಕಿರಿ ನಮ್ಮ 3,000 ರೂಪಾಯಿ? ನಮ್ಮ ಜನರಿಗೆ ಕೊಡ್ಲಿಕ್ಕೆ ಘೋಷಣೆ ಮಾಡಿರ ಇಲ್ಲ ಎಲ್ಲಿಕ್ಕಿಲ್ಲಕ್ಕೆ ಘೋಷಣೆ ಮಾಡಿರಿ? ಹೋದ ವರ್ಷ ಘೋಷಣೆ ಮಾಡಿದಂಥ 5,000 ಇವತ್ತು ಇಲ್ಲಿ ತನಕ ಬಂದಿಲ್ಲ. ಬೆಂಗಳೂರಿಂದ ಬೀದರ್ಗೆ ಬರಲಿಕ್ಕೆ ಇಷ್ಟು ದಿನ ಬೇಕಾ? ಇಲ್ಲ ಈ ರೊಕ್ಕವನ್ನು ನೀವೇ ಇಟ್ಕೊಳ್ಳೋಕೆ ನಿಮಗೆ ಇದು ಘೋಷಣೆ ಮಾಡಿರ. ಈಗ ನಾವು ಉಣ್ಲಕ್ಕಿದ್ರೆ ತಿನ್ನಲಿಕ್ಕಿಲ್ಲ, ತಿನ್ನಲಿಕ್ಕಿದ್ರೆ ಉಣ್ಲಕ್ಕಿಲ್ಲ, ಅನ್ನ ಇದ್ರೆ ಬೇಳೆ ಇಲ್ಲ, ಬೇಳೆ ಇದ್ರೆ ತರಕಾರಿ ಇಲ್ಲದ ಕಷ್ಟ ನಮಗೆ ಬಂದದ. ಆಜುಬಾಜು ರಾಷ್ಟ್ರದಲ್ಲಿ ನೋಡ್ರಿ, ಕೇರಳದಲ್ಲಿ ಹೆಂಗೆ ಹೆಂಗೆ ಇದೆ, ಯಾವ ಥರ ಮಾಡ್ಲತ್ತಾರ, ಅಲ್ಲಿ ರಾಜಕೀಯ ಮಾಡ್ಲತ್ತಾರ, ಹಂಗೆ ನೋಡಿ ಕಳೀರಿ. ನೀವು ನಮ್ಮ ಯಾಕೆ ಉಪವಾಸ ಕೊಳ್ಳತ್ತೀರಿ? ಪಕ್ಕದ ತೆಲಂಗಾಣದಲ್ಲಿ ನೋಡ್ರಿ, ಪಕ್ಕದ ಆಂಧ್ರದಲ್ಲಿ ನೋಡ್ರಿ, ಯಾವ ರೀತಿ ಅವರು ರಾಜಕೀಯ ಮಾಡ್ತಾರ. ನಿಮ್ಗತ್ಲೆ ತೋಲ್ದಿನಿಂದ ಮಾಡತ್ತಿಲ್ಲ ಅವರು, ಮಣ್ಣಿನಿಂದ ಮಾಡತ್ತಾರ. ಅವರು ಜನರ ಗೋಳನ್ನು ನೋಡಿಕೊಂಡು ಅವ್ರ ಕಷ್ಟದನ್ನು ಬೇರೆ ದಿನದಾಗ ಮತ್ತೊಂದಿನ ದಿನದಾಗ ಅವ್ರ ಕಷ್ಟದನ್ನು ತೀರ್ಸತ್ತಾರ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೀದರಲ್ಲಿ ನಾವು ಬರ್ರಿ, ನಾವು ತೋರಿಸ್ತೀವಿ. ಆಟೋ ಚಾಲಕರು ಕಷ್ಟ, ಟ್ಯಾಕ್ಸಿ ಡ್ರೈವರ್ ಕಷ್ಟ, ಕೂಲಿ ಕೆಲಸ ಮಾಡೋರು ಕಷ್ಟ. ನೀವಂತೀರಿ ಕಟ್ಟಡ ಕೆಲಸ ಕಟ್ಟಿರಿ ಅಂತೀರಿ, ಕೆಲಸ ಮಾಡಿರಿ ಅಂತೀರಿ, ಮೂಳಿಗೆ ಒಂದೊಂದು ಗುಂಪನ್ನು ನಿಂದಿಸ್ರಿ ನಿಮ್ಮ ಪೊಲೀಸರಿಗೆ. ಅವನ ಬಳಿ ರೊಕ್ಕ ಇದ್ರೆ 500 ರೂಪಾಯಿ ಕಸ್ಕೊಂಡು ಬಿಲ್ಲನ್ನು ಕೊಡ್ತಾ ಇಲ್ಲ. ಎಷ್ಟು ರೊಕ್ಕ ಇತ್ತು ಅವ್ರೆಲ್ಲ ಕಸ್ಕೊಳತ್ತಾರ, ಬಿಲ್ ಕೊಡ್ತಾ ಇಲ್ಲ. ನಮ್ಮ ಕೂಲಿ ಕೆಲಸ ಮಾಡತಕ್ಕಂಥ ಅಣ್ಣ ತಮ್ಮರು ಎಲ್ಲಿಂದ ಹೋಗ್ತಾರ? ಅವ್ರು ಹೆಲ್ಮೆಟ್ ಇಟ್ಕೊಂಡೇ ಹೋಗ್ಬೇಕಂತ, ಅವ್ರ ಗಾಡಿ ಪೇಪರ್ ಇಟ್ಕೊಂಡೇ ಹೋಗ್ಬೇಕಂತ. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಕುಬಾ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಘಟಕದ ವತಿಯಿಂದ ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಮಾಲರು ಮಹಿಳಾ ಕೂಲಿ ಕಾರ್ಮಿಕರಿಗೆ ಆಹಾರ ಧಾನ್ಯದ ಕಿಟ್, ಮಾಸ್ಕ್, ಹಣ್ಣು, ಹಂಪಲು ವಿತರಣೆ ಮಾಡಲಾಯಿತು. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ವಿಜಯಕುಮಾರ್ ಆನಂದ್ ಅವರು ಮಾತನಾಡುತ್ತಾ, ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ ಕುಬಾ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಕೋವಿಡ್ನಲ್ಲಿ ತೀವ್ರ ಸಂಕಷ್ಟದಲ್ಲಿರುವ ಹಮಾಲರು ಮಹಿಳಾ ಕೂಲಿ ಕಾರ್ಮಿಕರು ಸೇರಿದಂತೆ ಅನೇಕರಿಗೆ ಆಹಾರ ಧಾನ್ಯದ ಕಿಟ್ಗಳು, ಹಣ್ಣು, ಹಂಪಲು ವಿತರಣೆ ಮಾಡಲಾಗಿದೆ ಎಂದರು. ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ಬೀದರ್ ಜಿಲ್ಲಾ ಘಟಕದ ಪ್ರಮುಖರಾದ ರಫೂದ್ದೀನ್ ಕಚೇರಿವಾಲ ಅವರು ಮಾತನಾಡುತ್ತಾ, ಸರಳ ಸಜ್ಜನಿಕೆಗೆ ಹೆಸರುವಾಸಿಯಾಗಿರುವ ಹಾಗೂ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದ ಭಗವಂತ ಕುಬಾ ಅವರಿಗೆ 54ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳಿದರು. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಘಟಕದ ಅಧ್ಯಕ್ಷರಾದ ಹನುಮಂತ ರಬುಳ್ಳ ಅವರು ಮಾತನಾಡುತ್ತಾ, ಬೀದರ್ ಲೋಕಸಭಾ ಜನಪ್ರಿಯ ಸದಸ್ಯರಾದ ಭಗವಂತ ಕುಬಾ ಅವರ 54ನೇ ಹುಟ್ಟುಹಬ್ಬದ ಅಂಗವಾಗಿ ಎಪಿಎಂಸಿಯ ಕಾರ್ಮಿಕರಿಗೆ ಆಹಾರ ಧಾನ್ಯ, ಹಣ್ಣು, ಹಂಪಲು, ಮಾಸ್ಕ್ ವಿತರಣೆ ಮಾಡುವ ಮೂಲಕ ಕೋವಿಡ್ ನಿಯಮದಂತೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಬೀದರ್ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಗೌಲಿ, ಅನಿಲ್ ರಾಜಗಿರ, ನಗರ ಮೀಡಿಯಾ ಪ್ರಮುಖ ಬೀರದರ್ಶರುಳು ನರೇಶ್ ಗೌಲಿ, ದೇವೇಂದರ್ ಎಂಕರ್, ಸಂತೋಷ್ ಪಾಟೀಲ್, ದೀಪಕ್ ಚಿದ್ರಿ, ಬಸವರಾಜ್ ಮಲ್ಕಪುರೆ, ಗೌರವ್ ಗೌಲಿ, ಗೋಪಾಲ್ ಕುಕ್ಕಡಲ್, ಆಕಾಶ್ ಸೇರಿದಂತೆ ಪಕ್ಷದ ನಾಯಕರು ಹಾಗೂ ಅನೇಕ ಕಾರ್ಯಕರ್ತರು ಇದ್ದರು. ಸರ್ ಅಧ್ಯಕ್ಷ ಬರ್ರಿ, ಅಧ್ಯಕ್ಷ ಬರ್ರಿ, ಮ್ಯಾಲ್ ರೊಬ್ಬೈ ತರ್ದು ಮಾಡ
ಮತ್ತೆ ಅಧ್ಯಕ್ಷರೇ ಅಧ್ಯಕ್ಷ ಹೋದ ಮೇಲೆ ಎಷ್ಟು ಇತರ ಆಕ್ಟಿವ್ ಓಕೆ ಏಕರೆ ಬೊಳ್ಳಾಜಿ ಅವ್ರು ವ್ಯಾಕ್ಸಿನ್ ಇಸ್ ತಗೊಳಕ್ ಹಿಂಬಳತ್ ಮಾಡ್ಸ್ಕೊಂಡು ಭಾಳ ಒಳ್ಳೆಯ ನಮ್ಮ ನಗರ ಅಧ್ಯಕ್ಷ ಅಧ್ಯಕ್ಷ ಯಾಕಂದ್ರೆ ಗೊತ್ತ ಸಾಹೇಬ್ರ ಹುಟ್ಟಿನ ಹಬ್ಬ ಆದಂತ ಅವ್ರು ವಾಲಂದ್ರೆ ಬಿ ಆಫೀಸರಾಗಲಿ ಶಾಲೆ ಆಗಲಿ ಗೊತ್ತೇ ಆಗ್ಲತ್ತಿಲ್ಲ ಸರ್ ಅವ್ರು ಅಂದ್ರೆ ನಮ್ಮದು ಕಾರ್ಯಕರ್ತರ ಇದಕ್ಕೆ ನಿಲ್ಲಿಸ್ಬೇಕು ಸರ್ ಯಾಕಂದ್ರೆ ಅವ್ರು ಖುಷಿಯಲ್ಲಿ ಹಾಕ್ತಾರೆ ಸರ್ ಅದಕ್ಕಂದು ನೀವು ಎಲ್ಲಿ ಈಗ ವಾಲ ಅನ್ಬೇಡ ಯಾಕಂದ್ರೆ ನಿಮ್ದು ಈಗ ಎಲ್ಲದರಾಗ ಇದು ಅದ ಈಗ ಗೊತ್ತು ನೀವು ಬಸವಕಲ್ಯಾಣಿಗೆ ಗೆಲ್ಲಿಸ್ಬೇಕಂದ್ರೆ ಖೋಬೋರೇ ಕಾರಣ ಎಲ್ಲರೂ ಇದ್ರಾಗದ ಅವ್ರ ಕಡೆ ನೀವು ದಯವಿಟ್ಟು ಇದ್ರಾಗ ಮತ್ತೆ ಇನ್ನು ಇದು ಇನ್ನೊಂದು ಜರ ಇದಾಗಿ ಆ್ಯಕ್ಟಿವ್ ಆಗಿ ಓಡಾಡಿ ಇವೆಲ್ಲ ಮತ್ತು ಕಾರ್ಯಕರ್ತರು ಜರ ಕುಂಬಿಸ್ಬರ್ತೀನಿ ನೀವೆಲ್ಲ ಇದ್ದೀರಿ ಸರ್ ನೋಡಿ ಬೀಳೋರು ಒಂದು ಗಂಟೆ ಪೈಲೆ ಹೇಳಿ ಗೊತ್ತೆ ಇದು ಮಾಡ್ಬೇಕಂದ್ರೆ ಮತ್ತೆ ಎಲ್ಲರ ಜಮಸ್ ಬೀಳ ಮತ್ತು ಆಗಿನ ಬಂದು ಎಲ್ಲರೂ ಇದಕ್ಕೆ ಅದ್ರ ಕಡೆ ನಮ್ಮ ಎ ಪಿ ಎಂ ಸಿಬ್ಬಂದಿ ನೀವು ನಿಮ್ಮ ಇದಕ್ಕೆ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮದು ಎ ಪಿ ಎಂ ಸಿದು ನಮ್ಮದು ಹಮಾಲರಿಗೆ ಮತ್ತು ಎಲ್ಲ ಹುಡುಗವ್ರಿಗೆ ಎಲ್ಲ ಕೊಟ್ಟು ಹಮಾಲಿಗೆ ಇದು ಕೊಟ್ಟಿನ ಕಡೆ ಧನ್ಯವಾದ ಹೇಳ್ತಾ ಯಾಕಂದ್ರೆ ಈಗ ಎ ಪಿ ಅವ್ರು ಒಟ್ಟು ಭಾಳ ಸರಳ ಇದ್ದಾರೆ ಈಗ ಗೊತ್ತ ಅವ್ರು ಅದು ಇದು ನಮ್ಗೆ ಅದು ಇದು ಶೋ ಅರೇಂಜ್ ಮಾಡಿದಿಲ್ಲ ಅವ್ರಿಗೆ ಭಾಳ ಸರಳ ಅದಕ್ಕೆ ಅವ್ರಿಗೆ ಅವ್ರಿಗೆ ಗೊತ್ತ ಅವರಿಗೆ ಅದ ಮುಂದಿನ ದಿವಸಗಳು ಅವ್ರಿಗೆ ನಮ್ಮ ಮೇಲೆ ಎತ್ತರ ಬೆಳಿಲ್ಲ ಅಂತ ಹೇಳಿ ಹೇಳಿ ನಮಗೆ ಆದರಣೀಯ ಭಗವಂತ ಕೃಪಾ ಸಾಹಬ್ಗೆ ಜನ್ಮದಿನಕ್ಕೆ ಮೌಕೆ ಪೇ ಆಪೇ ಕಾರ್ಯಕ್ರಮ ರಖೆ ಕಿ ಚಾರ್ ಲೋಕೊಂಕು ಜೊ ಹೇ ಆಪ್ ಲೋಕ ಫುಡ್ ಡಿಸ್ಟ್ರಿಬ್ಯೂಷನ್ ಸ್ಯಾನಿಟರ್ ಮಾಸ್ಕ್ ದೇನೆ ಕಾ ಇಸ್ಕೆ ಲೀ ಮೇ ಬಹುತ್ ಬಹುತ್ ಧನ್ಯವಾದ ಕಹಿನಾ ಚಾಹತಾ ಹೂ ಔರ್ ಏಕ್ ಬಾರ್ ಪೂರೆ ಬೀದರ್ ಜಿಲ್ಲೆಕ್ಕೆ ಅವ್ರ ಸೇ ಭಾರತೀಯ ಜನತಾ ಪಾರ್ಟಿ ಮೈನಾರಿಟಿ ಮೋರ್ಚಾಕ್ಕೆ ಅವ್ರ ಸೇ ಭಗವಂತ ಕೃಪಾ ಸಾಹಬ್ಗೆ ಜನ್ಮದಿನಕ್ಕೆ ಬಹುತ್ ಬಹುತ್ ಶುಭಕಾಮನಾ ಏ ಹಮಾರೇ ಕರ್ನಾಟಕಕ್ಕೆ ಉನ್ಕೊ ನಾಮ ರಖನೆಗೆ ಲೀ ಕೋಯ್ ವರ್ಡ್ ನೀ ಹೇ ಮೈ ಆನೆ ವಾಲೆ ದಿನ ಮೇ ಬೋಲ್ತಾ ಹೂ ಸ್ಟಾರ್ ಪ್ರಚಾರಕ ಅಗರ್ ಕೋಯ್ ಹೇ ಕರ್ನಾಟಕಕ್ಕೆ ತೋ ಭಗವಂತ ಕೃಪಾ ಹೇ ಔರ್ ಆಪ್ಕೆ ಸಾಥ್ ಪೂರೆ ಜಿಲ್ಲೆಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಆಪ್ಕೆ ಸಾಥ್ ಹೇ ಆಪ್ಕಾ ಜನ್ಮದಿನ ಬಹುತ್ ಬಹುತ್ ಮುಬಾರಕ್ ಹೋ ಆನೆ ವಾಲೆ ದಿನ ಮೇ ಶಾಯದ್ ಆಪ್ಕೊ तो शब्द बार बार बोलते रहता हूँ आने वाले दिन में मंत्री बनेंगे हमारे भगवंत कृपा साहब क्योंकि जो है केंद्र में बहुत उनका नाम है बहुत करीब में जानने वाले लोग हैं तो मैं इस मौके पे जन्मदिन के मौके पे आपको शुभकामनाएं देता हूँ आने वाले जल्दी से जल्दी आप मंत्री बने और जनता की सेवा करें जनता आपके साथ में है बहुत बहुत धन्यवाद कप्पू चुके इरल भगवंत कृपा और 54वें हुटहब्ब निमित्त ಅವರಂತೂ ಹುಟ್ಟುಹಬ್ಬ ಕೊರೋನಾ ಕಡಿಯೋದು ಅಷ್ಟಮಲ್ ಅಂತ ಹೇಳಿದರು ಎಲ್ಲ ಕಾರ್ಯಕರ್ತರು ನಗರದಾಗ ಅಂದರು ಇಲ್ಲ ಎಂ ಪಿ ಸಾಬರು ಬೀದರ್ ಶೇರ್ ಹರ ಬೀದರ್ ಕಿಂಗ್ ಹರ ಅವ್ರು ಹುಟ್ಟುಹಬ್ಬ ಮಾಡೋದು ಸರಿಯಾಗಿಲ್ಲ ಹೆಂಗಾರ ಸಾಧಾರಣವಾಗಿ ಮಾಡ್ರ ಅಂತ ಎಲ್ಲರೂ ಅನಿಸಿಕೆ ಮಾಡಿದ್ವಿ ಮುಂಜಾನೆ ಅವ್ರು ಬಂದಿದ್ದ ಕಡೆದು 54ನೇ ಹುಟ್ಟುಹಬ್ಬ ಭಾರತೀಯ ಜನತಾ ನಗರ ಘಟಕ ವತಿಯಿಂದ ಅನಂತ ಧನ್ಯವಾದಗಳು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳು ವಂದನೆಗಳು